ಅದು ಜಿಲ್ಲಾಧ್ಯಕ್ಷ ಅನ್ನೋದು ಒಂದು ಅಧಿಕಾರ ಆ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ಅವಶ್ಯಕತೆ ಚಲೋ ಮಿದ್ದಿನ ಅಭಿಪ್ರಾಯಗಳು ಇರಬಹುದು ಮಾಧುಸ್ವಾಮಿ ಅವರು ನಮ್ಮ ಕೆಲವು ವಿಷಯದಲ್ಲಿ ಊರು ಕೆರೆ ಮತ್ತೆ ಬೆಳ್ಳಾವಿ ಕೆರೆ ಈ ಕೆರೆಗಳೇನಿದೆ ಇಲ್ಲಿ ಅವೈಜ್ಞಾನಿಕವಾಗಿ ಇಲ್ಲಿ ಒಂದು ಕೆರೆಗಳಿಗೆ ನೀರು ಬರಿಸುವಂತ ಒಂದು ವ್ಯವಸ್ಥೆ ಆಗಿದೆ ಇದೆಲ್ಲವೂ ಕೂಡ ಅವೈಜ್ಞಾನಿಕ ಅಂತ ಹೇಳ್ತಾರೆ ಗೌರಿಶಂಕರ್ ಮಾಧುಸ್ವಾಮಿ ಅವರಿಗೆ ಏನಾದರೂ ಹೇಳ್ಕೊಟ್ಟಿ ಈ ತರ ಹೇಳಿಕೆ ಕೊಡ್ಸಿದ್ರು ಅಂತ ನಮ್ಮ ಸಂಶಯ ಇದೆ ಅದರಿಂದ ಈ ಗೌರಿಶಂಕರ್ ಅವರು ಯಾಕೆ ಅವರು ಹೋಗಿರ್ತಾರೆ ಅನ್ನೋದು ನನಗೆ ಒಂದು ಯಕ್ಷ ಪ್ರಶ್ನೆ ಆಗಿದೆ ಅವರೇನೋ ಬಿಜೆಪಿಗೆ ಬರ್ತಾರಾ ಏನೋ ಬಿಜೆಪಿಗೆ ಆಪರೇಷನ್ ಕಮಲದಕ್ಕೆ ಏನಾದರೂ ಮಾಧುಸ್ವಾಮಿ ಅವರು ಮಾತಾಡ್ತಿದ್ದಾರೆ ಗೊತ್ತಿಲ್ಲ ನನಗೆ ನಾಗೋಲಿ ಕೆರೆ ತುಂಬಿಸಿ ಎಬ್ಬೂರ್ ಕೆರೆ ತುಂಬಿಸಿ ಗೂಳೂರ್ ಕೆರೆ ತುಂಬಿಸಿ ನೀನು ಮಾಧುಸ್ವಾಮಿನ ಕರ್ಕೊಂಡು ಹಾರ ಹಾಕ್ಸು ನೀನು ಹೋಗಲಿ ವೀಕ್ಷಕರೇ ತುಮಕೂರು ಗ್ರಾಮಾಂತರದಲ್ಲಿ ತನ್ನದೇ ಆದ ವರ್ಚಸ್ಸನ್ನು ಕಾಪಾಡ್ಕೊಂಡು ಬಂದಿರೋದು ಅಂದರೆ ಸುರೇಶ್ ಗೌಡರು ಸುರೇಶ್ ಗೌಡರು ಈಗ ಸದ್ಯಕ್ಕೆ ಮಾಜಿ ಶಾಸಕರು ಅದರಲ್ಲೂ ಕೂಡ ಯಡಿಯೂರಪ್ಪನ ಸರ್ಕಾರದಲ್ಲಿ ನಂಬಿಕೆ ಇಟ್ಟು ಅವರ ಕಾರ್ಯವೈಖರಿಯನ್ನು ಗಮನಿಸಿ ಅವರ ಸಂಘಟನಾ ಒಂದು ಚತುರತೆಯನ್ನು ಗಮನಿಸಿ ಅವರಿಗೆ ಜಿಲ್ಲಾಧ್ಯಕ್ಷ ಪಟ್ಟವನ್ನು ಕೊಡಲಾಗಿತ್ತು ಆದರೆ ಈಗ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ಹಾಗಾದರೆ ರಾಜೀನಾಮೆ ಕೊಟ್ಟಾದಮೇಲೆ ಅವರ ಮುಂದಿನ ನಡೆ ಏನು ಬನ್ನಿ ಅವರ ಹತ್ರನೇ ಕೇಳೋಣ ಸರ್ ರಾಜೀನಾಮೆ ಕೊಟ್ಟರೆ ರಾಜೀನಾಮೆ ಮುಂದಿನ ಒಂದು ನಡೆ ಏನು ಸರ್ ನಡೆ ಜನಗಳ ಮಧ್ಯೆ ಇರುವಂಥದ್ದು ನನಗೆ ಮರ್ಯಾದೆ ತಂದುಕೊಟ್ಟಿರುವಂಥವ್ರು ನನ್ನ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಇವತ್ತು ವಿಧಾನಸೌಧದಲ್ಲಿ ಹೋಗಿ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿದರೆ ರಾಜ್ಯ ಮಟ್ಟದಲ್ಲಿ ನಾನು ಹೆಸರು ಮಾಡಿದ್ದೇನೆ ಅಂದರೆ ಅಭಿವೃದ್ಧಿ ಮುಖಾಂತರ ಅಂದರೆ ಜನ ನನಗೆಲ್ಲ ಆಶೀರ್ವಾದ ಎರಡು ಬಾರಿ ಮಾಡಿದಕ್ಕೆ ಅವರು ನಮ್ಮ ದೇವರು ಅವ್ರ ಮಧ್ಯೆ ಇರ್ತೀನಿ ನಾನು ಅವ್ರು ಏನು ಕೇಳ್ತಾರೋ ಅದನ್ನು ಮಾಡ್ತೀನಿ ಇವಾಗ ನೀರಿಲ್ಲ ಅಂತ ಹೇಳಿದರು ನೀರು ಬಿಟ್ಟಿಲ್ಲ ಅಂತೇಳಿ ನೀರು ಕೇಳಪ್ಪ ಅಂದರು ಹೋರಾಟ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲ ಸರ್ ಈಗ ಒಂದು ಜಿಲ್ಲಾಧ್ಯಕ್ಷ ಅನ್ನೋದು ಒಂದು ಅಧಿಕಾರ ಆ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥ ಅವಶ್ಯಕತೆ ಏನು ನನಗೆ ಅನಿಸ್ತು ಬೇಡ ಅಂತ ಕೊಟ್ಟೆ ನಾನು ಸರ್ ಈಗ ಕ್ಷೇತ್ರದ ಜನಕ್ಕೆ ನಿಮ್ಮ ಮೇಲೆ ಒಂದು ಅಪಾರವಾದಂತ ನಂಬಿಕೆ ಇತ್ತು ಮತ್ತೆ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೂ ಕೂಡ ಯಾರು ರಾಜೀನಾಮೆ ಕೇಳಿರಲಿಲ್ಲ ವರಿಷ್ಠರು ಅದರಲ್ಲೂ ಕೂಡ ಈಗ ನಿಮ್ಮ ಮೇಲೆ ಒಂದು ಯಡಿಯೂರಪ್ಪಗಾಗಿರ್ಬೋದು ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಅತಿ ವಿಶ್ವಾಸ ಇತ್ತು ತುಮಕೂರು ಜಿಲ್ಲೆಯಲ್ಲಿ ಸುರೇಶ್ ಗೌಡ ನೇತೃತ್ವದಲ್ಲಿ ಒಳ್ಳೆ ಸಂಘಟನೆ ಇದಾಗ್ತಾ ಇದೆ ಅನ್ನೋದು ಗಟ್ಟಿ ಆಗ್ತಾ ಇದೆ ಅನ್ನೋದು ಈಗ ಈ ರೀತಿ ನಡವಳಿಕೆ ಹೇಗೆ ಸರ್ ಇಲ್ಲ ನನಗೆ ಚುನಾವಣೆ ಬಂತಿವಾಗ ಇನ್ನೊಂದು ವರ್ಷ ಚುನಾವಣೆ ಬಾಕಿ ಉಳಿದಿದೆ ಆ ಚುನಾವಣೆ ಸಂದರ್ಭದಲ್ಲಿ ಪಕ್ಷವನ್ನು ನಮ್ಮ ಗ್ರಾಮಾಂತರದಲ್ಲಿ ಬಲಪಡಿಸಬೇಕು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ಚುನಾವಣೆಗೆ ಸಜ್ಜಾಗಬೇಕು ಮತ್ತು ಎಲ್ಲ ಕ್ಷೇತ್ರದಲ್ಲೂ ಬಿಜೆಪಿ ಗೆಲ್ಲಬೇಕು ಮತ್ತು ನೆಕ್ಸ್ಟ್ MLA ಚುನಾವಣೆ ಗೆಲ್ಲಬೇಕು ಅಂತ ಉದ್ದೇಶದಿಂದ ರಾಜೀನಾಮೆ ಕೊಟ್ಟೆ ಅಲ್ಲ ಸರ್ ಈಗ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋದಕ್ಕೆ ಏನು ಹೇಳ್ತೀರಾ ಯಾವುದೇ ಕಾರಣಕ್ಕೂ ಹೋಗಲ್ಲ ನಾನು ಕಟ್ ಬೆಳೆಸಿರೋದು ನಾನು ಮೂರನೇ ಬೆಂಚಲ್ಲಿ ಕಾಂಗ್ರೆಸ್ಸಲ್ಲಿ ಯಾಕೆ ಹೋಗಿ ಕೂತ್ಕೊಳ್ಳೋಣ ನಾನು ಫ್ರಂಟ್ ಬೆಂಚಲ್ಲಿ ಇದ್ದೀನಿ ಇವಾಗ ಬಿಜೆಪಿಲಿ ಫ್ರಂಟ್ ಬೆಂಚ್ ಇಫ್ ಐ ಗೋ ಟು ಕಾಂಗ್ರೆಸ್ ಐ ಬಿ ಥರ್ಡ್ ಬೆಂಚ್ ಸರ್ ಈಗ ತುಮಕೂರು ಬಿಜೆಪಿನಲ್ಲಿ ಮೂರು ಬಣ ಆಗಿದೆ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ ಜನಗಳ ಮಾತು ನೀವು ನಡವಳಿಕೆ ಯಾಕೋ ಹತ್ರ ಆಗ್ತಾ ಇದೆ ಅದು ಮಾಧ್ಯಮಗಳ ಸೃಷ್ಟಿ ಮೂರು ಬಾಗ್ಲಾಗಿದೆ ಅಂತೇಳಿ ಇಲ್ಲಿ ಯಾವ ಬಾಗ್ಲೂ ಇಲ್ಲ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಸಲವೋ ಭಿನ್ನ ಅಭಿಪ್ರಾಯಗಳು ಇರ್ಬೋದು ಮಾಧುಸ್ವಾಮಿ ಅವರು ನಮ್ಗೆ ಕೆಲವು ವಿಷಯದಲ್ಲಿ ಆದರೆ ನಾಯಕರು ಅವರು ಸೀನಿಯರ್ ಲೀಡರ್ಸ್ ಇನ್ ದಿ ಪಾರ್ಟಿ ಅವ್ರ ಬಗ್ಗೆ ನಾವು ಗೌರವ ಕೊಡ್ತೀವಿ ನಾವು ಯಾವಾಗಲೂ ಅಗೌರವವಾಗಿ ನಡ್ಕೊಳ್ಳಲ್ಲ ನಮ್ಮ ಹಕ್ಕನ್ನು ನಾವು ಕೇಳ್ತೇವೆ ನಮಗೆ ನಮ್ಮ ಕ್ಷೇತ್ರದ ಜನರಿಗೆ ನೋವಾದಾಗ ನಮ್ಮ ಕ್ಷೇತ್ರದಲ್ಲಿ ವಿಷಯಗಳನ್ನು ಅವರು ಯಾಕೆ ಅವೈಜ್ಞಾನಿಕ ಅಂತೇಳಿ ನೀರಾವರಿ ಯೋಜನೆಗಳನ್ನು ಹೇಳಿದ್ರು ಅದು ನಮ್ಮ ಜನಗಳಲ್ಲಿ ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಅದನ್ನು JDS ಅವರು ಈಗಾಗಲೇ ಟ್ರೋಲ್ ಮಾಡ್ತಾ ಇದ್ದಾರೆ ಅಂದರೆ ಗೌರಿಶಂಕರೇ ಮಾಧುಸ್ವಾಮಿ ಅವ್ರಿಗೆ ಏನಾದ್ರು ಹೇಳ್ಕೊಟ್ಟು ಈ ಥರ ಹೇಳಿಕೆ ಕೊಡಿಸಿದ್ರು ಅಂತ ನಮ್ಮ ಸಂಶಯ ಇದೆ ಯಾಕಂದರೆ ಯಾವಾಗಲೂ ಗೌರಿಶಂಕರ್ ಅವ್ರು ನೀರು ಬಿಡಿಸಪ್ಪ ಅಂತ ಹೇಳಿದ್ರೆ ನಮಗೆ ನೀರೇ ಬೇಡ ಅಂತ ಹೇಳ್ತಾರಂಥವ್ರು ಎಲ್ಲ ಇದೆ ಸರ್ ಮಳೆಯಲ್ಲಿ ನೀರು ತುಂಬಿಟ್ಟಿದೆ ನಮ್ಮ ಕೆರೆಗಳು ಅಂತ ಅದರಿಂದ ಈ ಗೌರಿಶಂಕರ್ ಅವರು ಯಾಕೆ ಅವ್ರನ್ನ ಹೋಗಿರ್ತಾರೆ ಅನ್ನೋದು ನನಗೆ ಒಂದು ಯಕ್ಷ ಪ್ರಶ್ನೆ ಆಗಿದೆ ಅವರೇನೋ ಬಿಜೆಪಿಗೆ ಬರ್ತಾರಾ ಏನೋ ಬಿಜೆಪಿಗೆ ಆಪರೇಷನ್ ಕಮಲದಕ್ಕೆ ಏನಾದರೂ ಮಾಧುಸ್ವಾಮಿ ಅವ್ರು ಮಾತಾಡ್ತಿದಾರ ಗೊತ್ತಿಲ್ಲ ನನಗೆ ಅದನ್ನು ಅವ್ರ ಹತ್ರನೇ ನೀವು ಕೇಳಬೇಕು ಯಾಕೆ ಹೋಗಿರ್ತಾರೆ ಅವರು ನೀರಿಲ್ಲ ಅಂದಾಗ ಹೋರಾಟ ಮಾಡಬೇಕು ಮಾಧುಸ್ವಾಮಿ ಅವರು ವಿರೋಧ ಪಕ್ಷದಲ್ಲಿರುವಂಥವ್ರು ನೀರು ಬಿಡಿಸ್ಕೋಬೇಕು ಅವರು ಗೌರಿಶಂಕರ್ ನಾನು ಮಾಡಿದ ಯೋಜನೆ ನೀನೇನು ಹೊಸ್ದಾಗಿ ಮಾಡಬೇಡಪ್ಪ ಗೌರಿಶಂಕರ್ ಸಾಹೇಬ್ರೆ ನೀವು ಇರೋದು ನಮ್ಮ ಕೆರೆಗಳಿಗೆ ನಾನು ಮಾಡಿರೋ ಯೋಜನೆ ನೀರು ಬಿಡಿಸಪ್ಪ ನಮ್ಮ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಖಾದರ್ ಆಗಿರೋಂಥದ್ದು ಆ ಯೋಜನೆ ನೀರು ತುಂಬಿಸಪ್ಪ ಹೋರಾಟ ಮಾಡಿ ನಾವು ಹೋರಾಟ ಮಾಡಿ ತುಂಬಿಸ್ತಿದ್ದೆ ನಾವು ಈಗಲೂ ಮೂರು ಕೇಸ್ ಇದೆ ಈಗಲೂ ಕೂಡ MLA MP ಕೋಟ ನಮ್ಮ ಮೇಲೆ ಹಾಕಿರೋ ಪ್ರಕರಣಗಳವ್ರು ನಾವು ನಿಂತ್ಕೊಳ್ತೀವಿ ಅಲ್ಲಿ ಅಂದರೆ ನೀವು ಅವತ್ತು DC ಆಫೀಸ್ಗೆ ಕಲ್ಲು ಹೊಡೆದ್ರಿ ನಮ್ಮ ರೈತರು ಅವತ್ತೇನೋ ಕಲ್ಲು ಹೊಡೆದ್ರು ಅಂತೇಳಿ ನನ್ನ ಸೇರಿಸಿ ಕೇಸ್ ಹಾಕಿದ್ದಾರೆ ಈಗಲೂ ಕೂಡ ನನ್ನ ಸಮಯ ಬಿಟ್ಟು ಕೋರ್ಟ್ ಕಟ್ಟಲ್ಲಿ ನಿಂತ್ಕೊಂಡಿದ್ದೇವೆ ನಾವು ರೈತರಿಗೋಸ್ಕರ ಹೋರಾಟ ಮಾಡಿ ನೀನು ಹೋರಾಟ ಮಾಡು ನಿನ್ಗೆ ಓಟ್ ಹಾಕಿದ್ದಾರಲ್ಲ ನೀನ್ಯಾಕೆ ಹೋಗಳ್ತೀಯ ಹೋಗಲು ಒಳ್ಳೆ ಕೆಲಸ ಆಗಿದ್ರೆ ನಿನ್ನ ಕೆರೆ ತುಂಬಿಸ ಕರ್ಕೊಂಬಂದು ಮಾಧುಸ್ವಾಮಿನ ಪೂಜೆ ಮಾಡಿಸು ನಾನು ಬಂದು ಹಾರ ಹಾಕ್ತೀನಿ ನಾಗೋಲಿ ಕೆರೆ ತುಂಬಿಸಿ ಎಬ್ಬೂರು ಕೆರೆ ತುಂಬಿಸಿ ಗೂಳೂರು ಕೆರೆ ತುಂಬಿಸಿ ನೀನು ಮಾಧುಸ್ವಾಮಿನ ಕರ್ಕೊಂಬಂದು ಹಾರ ಹಾಕ್ಸು ನೀನು ಹೋಗಲಿ ನೀನು ಬರೀ ಹೋಗಲಿ ನೀರೇ ಬಿಡಿಸಲ್ಲ ಅಂತ ಅಂದರೆ ಏನಿದ್ರು ಅರ್ಥ ಇದು
ಸರ್ ನಿಮ್ಮ ಹುಟ್ಟಬ್ಬ ದಿನ ಒಂದು ಸ್ಟೇಜ್ ಪ್ರೋಗ್ರಾಮ್ ಅಲ್ಲಿ ನಿಂತ್ಕೊಂಡು ಮಾಧುಸ್ವಾಮಿ ಅವರಿಗೆ ನೀರಾವರಿ ತರಬೇಕು, ಮಾಧುಸ್ವಾಮಿ ಅವರು ನಮಗೆ ಮೋಸ ಮಾಡಬಾರದು, ನೀರಾವರಿ ಕೊಡಬೇಕು ಹೇಮಾವತಿ ನೀರನ್ನ ಅಂತ ಒಂದು ಮಾತು ಹೇಳ್ತೀರಾ, ಅದಕ್ಕೆ ಮಾಧುಸ್ವಾಮಿ ಅವರು ಒಂದು ಉತ್ತರ ಕೊಡ್ತಾರೆ, ಇಲ್ಲ ಅಲ್ಲಿನ ಸ್ಕೀಮ್ಗಳನ್ನ ನಾನು ರೆಡಿ ಮಾಡ್ತಾ ಇದ್ದೀನಿ, ಗೂಳೂರು ಕೆರೆ ಮತ್ತೆ ಬೆಳ್ಳಾವಿ ಕೆರೆ ಈ ಕೆರೆಗಳೇನಿದೆ ಇಲ್ಲಿ ಅವೈಜ್ಞಾನಿಕವಾಗಿ ಇಲ್ಲಿ ಒಂದು ಕೆರೆಗಳಿಗೆ ನೀರು ಬರಿಸುವಂತ ಒಂದು ವ್ಯವಸ್ಥೆ ಆಗಿದೆ, ಇದೆಲ್ಲವೂ ಕೂಡ ಅವೈಜ್ಞಾನಿಕ ಅಂತ ಹೇಳ್ತಾರೆ. ಸುರೇಶ್ ಗೌಡರಿಗೆ ನಾನು ವಿನಂತಿ ಮಾಡ್ತೀನಿ, ಸುರೇಶ್ ಗೌಡರು ನಮ್ಮ ನಾಯಕರು, ಏನಾರ ಇದ್ರೆ ನನ್ನ ಹತ್ರ ಡೈರೆಕ್ಟ್ ಆಗಿ ಮಾತಾಡಲಿ, ಫೋನ್ ಮೂಲಕ ಮಾತಾಡಲಿ, ಬಟ್ ಈ ರೀತಿ ಹೇಳಿಕೆಗಳು ಸರಿ ಇರಲ್ಲ, ಯಾಕೆಂದ್ರೆ ಒಬ್ಬ ನಾಯಕರು ಅವರು ಕೂಡ ನಾಯಕರು, ನಾನು ಒಬ್ಬ ಕೂಡ ನಾಯಕ, ಯಾಕೆ ಈ ರೀತಿ ವೇದಿಕೆಗಳನ್ನು ಹೇಳ್ತಾರೆ ಅಂತ ನೋಡ್ರಿ. ಒಂದು ರಾಜಕೀಯ ಪಕ್ಷ, ರಾಜಕೀಯ ಮಾಡುವಂತ ಪಕ್ಷಗಳು ಜನರ ನೋವುಗಳನ್ನ ಜನರ ಮುಂದೆ ಹೇಳಬೇಕು. ನಾನು ಮಾಧುಸ್ವಾಮಿ ಹತ್ರ ಹೇಳಿ ನೀರು ಬಿಡ್ತೀನಿ ಅಂತ ಹೇಳಿದ್ರೆ ಮಾಧುಸ್ವಾಮಿ ಅವರನ್ನ ನೀರು ಬಿಡ್ತಾರೆ. ಇಲ್ಲಿ ವಿರೋಧ ಪಕ್ಷದವ್ರು ಏನ್ ಹೇಳ್ತಾರೆ, ಇಷ್ಟಿನ ಮೂರು ವರ್ಷದಲ್ಲಿ ನೀರು ಬಿಡಿಸ್ತಾ ಇಲ್ಲ ಅಂತ ಗೌರಿಶಂಕರ್ ಅವರು, ಇದು ನಾನು ಹೇಳಿ ಬಿಡಿಸ್ತೇಪ್ಪ ಮಾಧುಸ್ವಾಮಿಗೆ ಅಂತ ಹೇಳ್ತಾರೆ. ನಾನು ಅದಕ್ಕೆ ಪಬ್ಲಿಕ್ ಅಲ್ಲಿ ರಿಕ್ವೆಸ್ಟ್ ಮಾಡಿದೆ ಮಾಧುಸ್ವಾಮಿ ಅವರಿಗೆ, ನೀರು ಬಿಟ್ಟಿಲ್ಲಪ್ಪ ಮೂರು ವರ್ಷದಿಂದ ನೀರು ಬಿಡು ಅಂತೇಳಿ, ಅಂದರೆ ಒಂದು ಮೆಸೇಜ್ ಸಂದೇಶವನ್ನು ಕಳಿಸ್ಬೇಕಾಗಿತ್ತು, ನಮ್ಮ ಕೆರೆಗಳು ತುಂಬಿಲ್ಲ ಅಂತ ಆ ಸಂದೇಶ ಕಳಿಸೋದಕ್ಕೆ ಕೇಳಿದ್ನೇ ಹೊರತು ಮಾಧುಸ್ವಾಮಿ ಅವ್ರನ್ನ ಟಾರ್ಗೆಟ್ ಆಗಿ ಉದ್ದೇಶ ಇಟ್ಕೊಂಡು ಮಾತಾಡಿದಲ್ಲ. ಅವ್ರು ಅರ್ಥ ಮಾಡ್ಕೋಬೇಕು, ಒಂದು ಪೊಲಿಟಿಕಲ್ ಪಾರ್ಟಿಲಿರುವಂಥವ್ರು ಯಾವ ರೀತಿ ಜನಗಳಿಗೆ ಸಂದೇಶವನ್ನು ಕಳಿಸ್ಬೇಕು ಅದನ್ನು ಕಳಿಸ್ತೀವಿ ನಾವು. ಅದನ್ನು ಕಳಿಸೋದನ್ನ ಅವ್ರು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ಅವರು 50 ವರ್ಷ ರಾಜಕೀಯ ಅನುಭವಿಗಳು, 1900 ನಾನು ಹುಟ್ಟೇ ಇರಲಿಲ್ಲ, ಹುಟ್ಟಕ್ಕೆ ಮುಂಚೆಯಿಂದ ರಾಜಕಾರಣ ಮಾಡ್ತಾರೆ. ಅವರು ನಮ್ಮನ್ನೆಲ್ಲ ಮಕ್ಕಳ ಥರ ನೋಡಿ ನಮ್ಮನ್ನು ಬೆಳೆಸ್ಬೇಕು ಅವರು, ಅದು ಬಿಟ್ಟು ಅವರು ಅವೈಜ್ಞಾನಿಕ ಅಂತ ಅವರೇ ಹೇಳ್ಬಿಟ್ರೆ. ಹಂಗಾರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಕಾವೇರಿ ನೀರಾವರಿ ನಿಗಮದಲ್ಲಿದ್ದಂಥ ಟೆಕ್ನಿಕಲ್ ಕಮಿಟಿಯವರು ಅಯೋಗ್ಯರಾಗಿದ್ದರೆ, ಹಾಗಾದರೆ ACS ಅಷ್ಟೊಂದ ಇವರು ಚೀಫ್ ಸೆಕ್ರೆಟರಿಗಳು ಇರ್ತಾರಲ್ಲ ಅವರೆಲ್ಲ ಅಯೋಗ್ಯರಾಗಿದ್ದರೆ ದೇಶ ನಡೆಸುವಂಥವ್ರು, ದೇಶ ನಡೆಸಿದ್ರೆ ಜೈಲಿಗೆ ಹಾಕ್ತಾರೆ. ಅವೈಜ್ಞಾನಿಕವಾಗಿ ಯೋಜನೆ ಮಾಡಿ ಹಣ ತಗೊಂಡು ಯಾವನಾದ್ರು ಹೊಡೆದ್ರೆ ಅವನ ಜೈಲಿಗೆ ಹಾಕ್ತಾರೆ, ಪರ್ಮನೆಂಟ್ ಜೈಲಲ್ಲಿ ಇರಬೇಕು ಅವನು. ಅದು ಮಾಡಲಿ ಮಾಧುಸ್ವಾಮಿ ಅವರು, ಈಗ ಅವೈಜ್ಞಾನಿಕ ಅಂತ ಹೇಳಿ ತನಿಖೆ ಮಾಡಬೇಕು ಅವರು, ತನಿಖೆ ಮಾಡಿ ಯಾಕೆ ನೀರು ಹೋಗಿಲ್ಲ ಅಂತ, 3 ತಿಂಗಳು ಇವ್ರು ಬಿಟ್ಟವ್ರಂತ ಅಧಿಕಾರಿಗಳನ್ನ ತನಿಖೆ ಮಾಡಬೇಕು. ಏನೋ ತನಿಖೆ ಮಾಡಲು ಏಕಾಏಕಿ ಹೇಳಿಕೆ ಕೊಟ್ಟರೆ ಏನದ್ರ ಅರ್ಥ? ಅದು ಇಟ್ ರಿಫ್ಲೆಕ್ಟ್ ಆನ್ ಅಸ್, ಇಟ್ ರಿಫ್ಲೆಕ್ಟ್ ಆನ್ ದ ಪಾರ್ಟಿ. ಅವ್ರು ಮಾಡಿದ ನಮ್ಮ ಸರ್ಕಾರ ರೀ, 2008ರಲ್ಲಿ ಯಡಿಯೂರಪ್ಪನವ್ರು ಮಾಡಿದ್ದು, ಈಗಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ನೀರಾವರಿ ಸಚಿವರು ಅದನ್ನು ಯೋಜನೆ ಮಾಡಿದ್ದು, ಅವ್ರನ್ನೇ ನೀವು ಅಯೋಗ್ಯರಂತ ಅನ್ನೋ ಥರ ಅರ್ಥದಲ್ಲಿ ಹೇಳಿದ್ದಾರೆ ಅವರು. ಅದು ನಮ್ಗೆ ಸಿಟ್ಟು ಬಂದಿರೋದು, ನನಗೇನು ನನ್ನ ಮಗ ಹೇಳಿದ್ರೆ ಸಿಟ್ಟು ಮಾಡ್ಕೊಳ್ತಿರ್ಲಿಲ್ಲ. ನಮ್ಮ ಯಡಿಯೂರಪ್ಪನವ್ರ ಯೋಜನೆನ ಅಯೋಗ್ಯ ಇರೋದು ಅವೈಜ್ಞಾನಿಕ ಅಂತ ಹೇಳಿಬಿಟ್ರೆ, ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಂಥ ಯಡಿಯೂರಪ್ಪನವ್ರ ಯೋಜನೆ, ನಮ್ಮ ಬಸವರಾಜ ಬೊಮ್ಮಾಯಿ ಅವರಿಗೆ ಮುಖ್ಯಮಂತ್ರಿಯವರು ಕೊಟ್ಟಿರೋಂಥ ಯೋಜನೆ ಯಾವ ಕಾರಣಕ್ಕೆ ಹೇಳ್ತಾರೆ ಅವರು? ಈ ಕೆನಾಟ್ ಸೇ ದಟ್. ಹಾಗಾದ್ರೆ ಮಾಧುಸ್ವಾಮಿ ಅವರು ರಾಜಕೀಯವಾಗಿ ನಿಮ್ಮನ್ನು ತೊಳಿಬೇಕು ಅಂತಕೊಂಡಿದ್ದಾರೆ, ಅಥವಾ ಏನಾದರೂ ಈ ಒಂದು ಸುರೇಶ್ ಗೌಡ ಬೆಳವಣಿಗೆ ಏನಾದ್ರು ಸಹಿಸ್ಕೊಳ್ತಾ ಇಲ್ವಾ ಪಕ್ಷ ಅಂತ? ಏನೋ ಗೊತ್ತಿಲ್ಲಪ್ಪ, ಯಾರು ಗೊತ್ತು ನಮ್ಮ ಬೆಳವಣಿಗೆ? ನಾವೇನೋ ದೇಶದ ಪರ ಕೆಲಸ ಮಾಡೋರು, ನಾವೇನು ಯಾವುದೇ ಒಂದು ಭ್ರಷ್ಟಾಚಾರ ಮಾಡಿ ಜನರಿಗೆ ಟೋಪಿ ಹಾಕಿ ರೈತರಿಗೆ ಓಟ್ ಹಾಕ್ಸ್ಕೊಂಡು ಟೋಪಿ ಹಾಕಿ ಎಂಡ ಕೊಡಿಸಿ ದುಡ್ಡು ಕೊಟ್ಟು ಬಾಡ್ ಹಾಕಿ ನಾವು ಓಟ್ ಹಾಕ್ಸ್ಕೊಂಡವರಲ್ಲ. ನಾವು ಕಾಲು ಹಿಡಿದು ಕೈ ಹಿಡಿದು ಅಲ್ಲಿರೋ ನೀರಾವರಿ ಯೋಜನೆ ಇರ್ಬೋದು, 24 ಗಂಟೆ ವಿದ್ಯುತ್ ಇರ್ಬೋದು, ಪ್ರತಿ ರೈತನಿಗೆ ಟ್ರಾನ್ಸ್ಫಾರ್ಮರ್ ಇರ್ಬೋದು, ಅವ್ರು ಕೇಳಿದಂಥ ಶಾಲೆಗಳಿರ್ಬೋದು, ಅವ್ರು ಕೇಳಿದಂಥ ದೇವಸ್ಥಾನಗಳಿರ್ಬೋದು, ಅವ್ರು ಕೇಳಿದಂಥ ರಸ್ತೆಗಳಿರ್ಬೋದು, ಬಡವ್ರಿಗೊಂದು 25,000 ಮನೆ ಕಟ್ಸ್ಕೊಟ್ಟಿದ್ದಿರ್ಬೋದು, ಶೌಚಾಲಯ ಕಟ್ಸ್ಕೊಟ್ಟಿರ್ಬೋದು, ನಾವು ಬಡವ್ರ ಕಲ್ಯಾಣ ದೀನದಲ್ಲಿ ಇದ್ರ ಕಲ್ಯಾಣ ಮಾಡಿ ರಾಜಕಾರಣ ಮಾಡಿದವರು. ಎಲ್ಲರಿಗೂ ನನ್ನ ಮೇಲೆ ಸಿಟ್ಟು ಇರ್ಬೋದು. ತುಮಕೂರು ಜಿಲ್ಲೆಯಲ್ಲೇ ಅತ್ಯಂತ ಡೆವಲಪ್ಡ್ ಕಾನ್ಸ್ಟಿಟ್ಯುಯೆನ್ಸಿ ಅಂತ ಹೇಳಿದ್ರೆ ತುಮಕೂರು ರೂರಲ್ಲು ಎಲ್ಲ MLAಗಳಿಗೂ ಸಿಟ್ಟಿರ್ಬೋದು. 10 ವರ್ಷ 10 ನಿಮಿಷ ನಿದ್ದೆ ಮಾಡದೆ ಕೆಲಸ ಮಾಡಿದೆ ನಾನು, ಹಗಲು ರಾತ್ರಿ ಕೆಲಸ ಮಾಡಿದೆ, ರೈತರದ್ದು ಏನೇನು ಸಮಸ್ಯೆಗಳಿದೆ ಅದನ್ನೆಲ್ಲವನ್ನು ಬಗೆಹರಿಸಿದೆ. ಅದರಿಂದ ಇದು ದೇಶಕ್ಕೆ ಮಾದರಿ ಆಗಬೇಕು, ಜಗತ್ತಿಗೆ ಮಾದರಿ ಆಗಬೇಕು ಅನ್ನೋದು ನನ್ನ ಅಭಿಲಾಷೆ. ಆ ದೃಷ್ಟಿಯಲ್ಲಿ 10 ವರ್ಷ ನಾನು ಕಟ್ಟಿದೆ. ಅದರಿಂದ ಬೇರೆ ಕ್ಷೇತ್ರದಲ್ಲಿರುವಂಥ MLAಗಳಿಗೆ ಜನ ಪ್ರಶ್ನೆ ಮಾಡಿದ್ರು, ಸುರೇಶ್ ಗೌಡರು ಇಷ್ಟು ಕೆಲಸ ಮಾಡಿದ್ದಾರೆ, ಶಾಲೆ ಕಟ್ಟಿದ್ದಾರೆ, ದೇವಸ್ಥಾನ ಮಾಡಿದ್ದಾರೆ, ನೀರಾವರಿ ಯೋಜನೆ ಮಾಡಿದ್ದಾರೆ, ಉತ್ತಮವಾದ ರಸ್ತೆಗಳು ಮಾಡಿದ್ದಾರೆ. ಸುರೇಶ್ ಗೌಡರು ಹಾಕಿರೋ ರಸ್ತೆಗಳು 13 ವರ್ಷ ಆದರೂ ಕಿತ್ತೋಗಿಲ್ಲ, ನೀವು ಹಾಕಿರೋಂಥ ರಸ್ತೆಗಳು ಯಾಕೆ ಕಳಪೆ ಆಗಿದೆ? ಇವೆಲ್ಲ ಪ್ರಶ್ನೆಗಳು ಮಾಡಿ ಎಲ್ರಿಗೂ ಸೋಲು ಕಾರಣ ಆಗಿರ್ಬೋದು. ಅದರಿಂದ ಸುರೇಶ್ ಗೌಡರು ಕಂಡ್ರೆ ಎಲ್ರಿಗೂ ಜಾಸ್ತಿ ಪ್ರೀತಿ ಇರ್ಬೋದು, ಮತ್ತೆ ಬಹಳ ಸಿಟ್ಟು ಇರ್ಬೋದು. ಅದರಿಂದ ಹೇಳಿಕೆಗಳನ್ನ ಗಮನಿಸ್ತಾ ಇದ್ರೆ ಸುರೇಶ್ ಗೌಡರ ಹೇಳಿಕೆಗಳನ್ನ ಎಲ್ಲ ಒಂದ್ ಕಡೆ ರಾಜೀನಾಮೆ ಕೊಟ್ಟಿದ್ದೆ ಈ ರೀತಿ ಟೀಕೆಗಳನ್ನ ಮಾಡೋದಕ್ಕೆ ಅನ್ಸುತ್ತೆ? ನಾನು ಯಾಕೆ ನಾನು ಟೀಕೆ ಮಾಡಕ್ಕೆ ರಾಜೀನಾಮೆ ಕೊಟ್ಟಿಲ್ಲ, ನೀವು ರಾಜ್ಯಾಧ್ಯಕ್ಷರನ್ನ ಕೇಳ್ರಿ ಯಾಕೆ ರಾಜೀನಾಮೆ ಸುರೇಶ್ ಗೌಡರು ಕೊಟ್ಟರು ಅಂತೇಳಿ ಜಿಲ್ಲೆ ನಾಯಕರುಗಳನ್ನ ಕೇಳಿ, ಕರೆಕ್ಟಾಗಿ ಉತ್ತರ ಸಿಗುತ್ತೆ. ಅಲ್ಲ, ಯಡಿಯೂರಪ್ಪ ಅವರ ಬೆಂಬಲಿಗರನ್ನ ತೊಳಿಬೇಕು ಅಂತ ರಾಜ್ಯಾಧ್ಯಕ್ಷರು ಹೊರಟಿದ್ದಾರೆ? ನನಗೆ ಗೊತ್ತಿಲ್ಲ ಅದು, ಅವ್ರ ಯಾಕೆ ಯಡಿಯೂರಪ್ಪನ ತುಳಿತಾರೆ? ಯಡಿಯೂರಪ್ಪನ ತುಳಿದ್ರೆ ಪಾರ್ಟಿ ಒಂದ್ಸಲಿ ಅನುಭವಿಸಿದೆ ಕಷ್ಟನ, ಇನ್ನೊಂದ್ಸರಿ ಕಷ್ಟ ಅನುಭವಿಸುತ್ತೆ ಅಷ್ಟೇ. ಪಾರ್ಟಿ ಯಾರನ್ನೂ ತುಳಿಬಾರ್ದು ನೋಡ್ರಿ. ಒಂದು ಉಲ್ಕಡ್ಡಿನೂ ರಾಜಕೀಯ ಪಕ್ಷದಲ್ಲಿ ಇಂಪಾರ್ಟೆಂಟ್, ಒಂದು ಉಲ್ಕಡ್ಡಿನೂ ಕೂಡ ಪ್ರಯೋಜನಕ್ಕೆ ಬರುತ್ತೆ. ಯಾರನ್ನ ನಾವು ತುಳಿದು ರಾಜಕಾರಣ ಮಾಡಿ ನಾವು ಗೋಪುರ ಕಟ್ತೀವಿ ಅಂದರೆ ಸಾಧ್ಯ ಇಲ್ಲ. ಯಡಿಯೂರಪ್ಪನವ್ರನ್ನೂ ವಿಶ್ವಾಸಕ್ಕೆ ಇಟ್ಕೋಬೇಕು, ಸುರೇಶ್ ಗೌಡರನ್ನು ಇಟ್ಕೋಬೇಕು, ಇಲ್ಲಿ ಸೊಗಡು ಶಿವಣ್ಣವ್ರನ್ನ ವಿಶ್ವಾಸಕ್ಕೆ ಇಟ್ಕೋಬೇಕು, ಮಾಧುಸ್ವಾಮಿಯವರು ಕಿರಣ್ ಕುಮಾರ್ ಅವ್ರನ್ನ ವಿಶ್ವಾಸ ತೊಗೊಂಡೋದ್ರೆ ಇನ್ನೊಂದು ಬಾರಿ BJPಲಿ 11 ಕ್ಕೆ 11 ಗೆಲ್ಲುತ್ತೆ. ನಾನೇ ಗ್ರೇಟ್, ನಾನು ಎಲ್ಲರೂ ತುಳಿತೀನಿ ಅಂದರೆ ಎಲ್ಲರೂ ಸೇರಿ ನಮ್ಮನ್ನು ಪಕ್ಷನೇ ತುಳಿದು ಬಿಡ್ತಾರೆ. ಅದರಿಂದ BJPಯವರೇ BJPಯವ್ರ ಸೋರ್ಸಕ್ಕೆ ಶಕ್ತಿ ಇರೋದು. ಅದರಿಂದ BJPಯಲ್ಲಿರೋಂಥವ್ರು ಯಾವುದೇ ಕಾರಣಕ್ಕೆ ಯಾರೂ ಗೊಂದಲ ಮಾಡ್ಕೋಬಾರ್ದು. ನಾನು ಕೂಡ ಇದನ್ನು ಮಾಧುಸ್ವಾಮಿಯವ್ರ ಬಗ್ಗೆ ಗೊಂದಲ ಏನು ಹೇಳಿಕೆ ಕೊಡ್ತಿಲ್ಲ,
ಕಾರಣ ಏನಪ್ಪ ಅಂತ ಹೇಳಿದ್ರೆ ಅವರು ಅವೈಜ್ಞಾನಿಕ ಅಂತ ಹೇಳಿ ಯಾರನ್ನ ಟಾರ್ಗೆಟ್ ಇಟ್ಕೊಂಡು ಹೇಳಿದ್ರು ಯಡಿಯೂರಪ್ಪನ ಟಾರ್ಗೆಟ್ ಇಟ್ಕೊಂಡು ಹೇಳಿದ್ರ ಇಲ್ಲ ಮುಖ್ಯಮಂತ್ರಿಗಳನ್ನ ಟಾರ್ಗೆಟ್ ಇಟ್ಕೊಂಡು ಹೇಳಿದ್ರ ಇದನ್ನ ಅವರು ಹೇಳಬೇಕಾಗುತ್ತೆ ಅಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಮಾಡಿದ ಯೋಜನೆಗಳನ್ನು ಅವೈಜ್ಞಾನಿಕ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಅದು ಯಡಿಯೂರಪ್ಪನವರು ಮಾಡಿದ್ದಲ್ಲ ಟೆಕ್ನಿಕಲ್ ಕಮಿಟಿ ನೀರಾವರಿ ಸಲಹಾ ಸಮಿತಿಗಳಲ್ಲಿ ಅಪ್ರೂವಲ್ ಆಗಿ ಪ್ರಾಜೆಕ್ಟ್ ಕ್ಲಿಯರ್ ಆಗಿ ಅದಾದ್ಮೇಲೆ ನೀರು ತುಂಬಿಸ್ಕೊಟ್ಟಿದ್ದಾರೆ ಅವರು ಯಾರೋ ನಮ್ಮ ಕಾವೇರಿ ನೀರಾವರಿ ನಿಗಮದವರು ನಮಗೆ ಹೇಮಾವತಿ ನೀರನ್ನು ಲಿಫ್ಟ್ ಮಾಡಿ ತುಂಬಿಸ್ಕೊಟ್ಟಿದ್ದಾರೆ ಮೂರು ನಾಲ್ಕು ತಿಂಗಳು ಹರಿಸಿದ್ದಾರೆ ನೀರಿದ್ದಾಗ ಇವತ್ತು ಕೆರೆ ತುಂಬಿದೆ ಡ್ಯಾಮ್ ತುಂಬಿದೆ ನಾಲ್ಕು ತಿಂಗಳು ನೀರು ಬಿಡ್ಬೋದು ನೀರೇ ಬಿಡಲ್ಲ ಇವರು ಅಂದರೆ ನೀರು ಬಿಡದಲ್ಲ ಏನೇನೋ ಜನಗಳಿಗೆ ದಿಕ್ಕು ತಪ್ಪಿಸ್ಬಿಟ್ರೆ ಅವೈಜ್ಞಾನಿಕ ಅಂತ ಹೇಳಿದ್ರೆ ನೀರು ಬಿಡಿ ಅಂತ ಹೇಳಿದ್ರೆ ನನ್ನ ಮೇಲೆ ಏನಾದ್ರು ಪ್ರೀತಿ ಇದ್ರೆ ನೀರು ಬಿಡಬೇಕು ನನ್ನ ಮೇಲೆ ಸಿಟ್ಟಿಲ್ಲ ಅಂದ್ರೆ ನೀರು ಬಿಡಲ್ಲ ಅವರು ಅದು ನೀವೇ ಅರ್ಥ ಮಾಡ್ಕೊಳ್ಳಿ ಗ್ರಾಮಾಂತರ ಕ್ಷೇತ್ರಕ್ಕೆ ನೀರು ತರೋದಕ್ಕೆ ನಿಮ್ಮ ಮುಂದಿನ ನಡೆ ಏನು ಸರ್ ಹೋರಾಟ ಸುರೇಶ್ ಗೌಡ ಹೋರಾಟ ಹೇಳ್ಕೊಡ್ಬೇಕ ಸುರೇಶ್ ಗೌಡರು ಕೊತ್ತಕೆರೆ ಗಲಾಟೆಯಲ್ಲಿ ತುಂಬಿರೋ ಕೆರೆ ಒಡೆದಾಗ ಹೋರಾಟ ಮಾಡಿ 15 ದಿನ ಜೈಲಲ್ಲಿದ್ದೆ ಈ ಬೆಂಗಳೂರು ತುಮಕೂರು ಗ್ರಾಮಾಂತರದಲ್ಲಿ ಶಾಸಕನಾದ್ಮೇಲೆ 10 ಕೇಸ್ ಹಾಕೋರು ನನ್ನ ಮೇಲೆ ಯಾರೋ ಡಿ ಸಿ ಅವರು ಎಸ್ ಪಿ ಅವರು ಎಲ್ಲ ನೀರು ಹೇಮಾವತಿ ನೀರು ಬಿಡದಲ್ಲ ಇರೋದಕ್ಕೆ ಆದ್ದರಿಂದ ನಾನು ಇವತ್ತೇನಾದರೂ ಇನ್ನೊಂದು ವಾರದಲ್ಲಿ ನೀರನ್ನು ಕರೆಕ್ಟಾಗಿ ಮುಖ್ಯಮಂತ್ರಿಗಳು ಮತ್ತು ಜಲಸಂಪನ್ಮೂಲ ಸಚಿವರಾದಂಥ ನಮ್ಮ ಇದಕ್ಕೆ ನೀರು ಅಲೋಕೇಷನ್ ಎಲ್ಲ ಇರೋದು ನಮ್ಮ ಜಲಸಂಪನ್ಮೂಲ ಸಚಿವರು ಗೋವಿಂದ ಕಾರಜೋಳ ನನ್ನ ಆತ್ಮೀಯರು ಮುಖ್ಯಮಂತ್ರಿಗಳು ನಮ್ಮ ಆತ್ಮೀಯರು ಅವರಿಬ್ಬರ ಹತ್ರ ಕೂತು ಮಾತಾಡ್ತೀನಿ ಕೂತಿಲ್ಲ ಅಂದರೆ ಕರೋನಾ ಟೈಮ್ ಜನ ಸೇಸ್ ಗಲಾಟೆ ಮಾಡಲ್ಲ ಸತ್ಯಾಗ್ರಹ ಗಾಂಧೀಜಿ ಮಾರ್ಗದಲ್ಲಿ ಉಪವಾಸ ಸತ್ಯಾಗ್ರಹನ ಡಿ ಸಿ ಆಫೀಸ್ ಮುಂದೆ ಕೂತ್ಕೊಳ್ತೀನಿ ನಾನು ನಿಮ್ಮ ಪಾರ್ಟಿಯಲ್ಲೇ ನೀವೊಬ್ಬರು ನಾಯಕರಾಗಿ ಈ ರೀತಿ ಹೋರಾಟ ಮಾಡಿದ್ರೆ ಜನಗಳಿಗೆ ಸಂದೇಶ ಏನು ಹೋಗ್ಬೋದು ವಿಷಯ ಹೋಗುತ್ತೆ ಯಾವುದೇ ಪಕ್ಷ ಇದ್ರೂ ಸುರೇಶ್ ಗೌಡ ನಾನು ಸಮ್ಮಿಶ್ರ ಸರ್ಕಾರ ಇದ್ದಾಗಲೂ ಕೂಡ ಬಿಜೆಪಿ ಮತ್ತು ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಇದ್ದಾಗ ಕೊತ್ತಕೆರೆ ಕೆರೆ ಹೊಡೆದಾಗ ಡಿ ನಾಗರಾಜೇಂದ್ರರು ಇವರೆಲ್ಲ ಸೇರಿ ಕೆರೆ ಹೊಡೆದಾಗ ಹೋರಾಟ ಮಾಡಿ 15 ವರ್ಷ ಜೈಲಿಗೆ ಹೋದವನು ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಇದ್ದರು ಅದೇ ರೀತಿ ಈಗಲೂ ಹೋರಾಟ ಮಾಡ್ತೀನಿ ನಾನು ಯಾವುದೇ ಪಕ್ಷ ಒಂದು ಭಾಗ ಜನರ ಕಲ್ಯಾಣಕ್ಕಾಗಿ ರಾಜಕಾರಣಕ್ಕೆ ಬಂದಿರೋನು ನಾನು ಪಕ್ಷ ಆಮೇಲೆ ಜನರು ಫಸ್ಟು ನನಗೆ ಮತ ಹಾಕ್ದವರು ನನ್ನ ಆಶೀರ್ವಾದ ಮಾಡಿದಂಥವ್ರು ಮತದಾರ ಅವನು ನೋವಾಗಿದೆ ಅಂದರೆ ಸತ್ಯಾಗ್ರಹ ಕೂತ್ಕೊಳ್ತೀನಿ ಅದು ಪಾರ್ಟಿ ವಿರುದ್ಧ ಅಲ್ಲ ಜನರಿಗೋಸ್ಕರ ಪಕ್ಷದ ವಿರುದ್ಧ ಅಲ್ಲ ಪಕ್ಷ ಸರಿ ಮಾಡಬೇಕು ಅಧಿಕಾರ ಇದೆ ಸರಿ ಮಾಡಬೇಕು ಸತ್ಯಾಗ್ರಹ ಕೂತ್ಕೊಳ್ಳೋದಂತ ಗ್ಯಾರಂಟಿ ಹೋರಾಟ ಮಾಡ್ತೇವೆ ಡಿ ಸಿ ಆಫೀಸ್ ಇದು ಸುರೇಶ್ ಗೌಡ ಅವರ ನೇರ ನೇರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಗಜೇಂದ್ರ ಅಮೋಕ್ ಟಿವಿ ತುಮಕೂರು